ಇಲ್ಲ ಮಾಧ್ಯಮ ಸ್ನೇಹಿತರಿಗೆ ಮೊದಲನೇದಾಗಿ ತಮ್ಮೆಲ್ಲರಿಗೂ ಕೂಡ ಈ ಒಂದು ನಾನು ಯಾರಿಗೂ ತಿಳಿಸಲಿಲ್ಲ ತಮಗೆ, ಆದರೂ ಕೂಡ ತಾವು ತುಂಬಾ ಉತ್ಸಾಹದಲ್ಲಿ ತಾವು ಮನೆ ಹತ್ರ ಬಂದಿದ್ದೀರಾ. ನಿಮ್ಮ ಜೊತೆ ಮಾತಾಡೋದು ನನ್ನ ಧರ್ಮ. ತಮಗೆಲ್ಲ ಈಗಾಗಲೇ ಸುಮಾರು ಸುದ್ದಿಗಳನ್ನ ತಾವು ಮಾಡ್ತಾ ಇದ್ದೆ. ಏನು ಭಾರತೀಯ ಜನತಾ ಪಕ್ಷದಲ್ಲಿ ಅತಿ ಚಿಕ್ಕ ವಯಸ್ಸಿಂದ ಕೂಡ, ಅಂದ್ರೆ 21 ವರ್ಷ ವಯಸ್ಸಲ್ಲೂ ಕೂಡ ಲಾಲ್ ಕೃಷ್ಣ ಅದ್ವಾನಿಯವರ ರಾಮ ರಥಯಾತ್ರೆ ಮೂಲಕ ರಾಜಕೀಯ ರಂಗ ಪ್ರವೇಶ ಮಾಡಿರುವಂತ ನಾವು, ಮಧ್ಯದಲ್ಲಿ ಆಗಿರೋ ಎಲ್ಲ ಘಟನೆಗಳು ಕೂಡ ತಮಗೆಲ್ಲ ಗೊತ್ತಿದೆ. ಹೆಚ್ಚಾಗಿ ನಾನು ಈ ಸಂದರ್ಭದಲ್ಲಿ ಹೆಚ್ಚಿನ ವಿವರಗಳು ಹೇಳೋದಕ್ಕಿಂತ ಕೂಡ ನಾಳೆ ನಾನು ಮಾತಾಡ್ತೀನಿ. ನಾನು ಭಾರತೀಯ ಜನತಾ ಪಕ್ಷದ ಎಲ್ಲ ಹಿರಿಯ ನಾಯಕರುಗಳಿಂದ ಪಕ್ಷಕ್ಕೆ ಸೇರ್ಪಡೆ ಆಗಬೇಕು ಅನ್ನುವಂತ ಒಂದು ವಿಚಾರದಲ್ಲಿ ನಾನು ಕೂಡ ಏನೊಂದು ತಾಯಿ ಸಮಾನವಾಗಿರುವಂತ ಒಂದು ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಿಕ್ಕೆ ಮನಸ್ಸನ್ನ ಮಾಡೋದಕ್ಕಿಂತ ಮುಂಚೆ ನನ್ನ ಜೊತೆಯಲ್ಲಿ ಎಲ್ಲ ಕಷ್ಟಗಳಲ್ಲಿ ಕೂಡ ನನ್ನ ಕಷ್ಟದ ದಿನಗಳಲ್ಲಿ ಕೂಡ ಇವತ್ತೇನು ಚಿತ್ರದುರ್ಗ, ಬಳ್ಳಾರಿ, ರಾಯಚೂರು, ಕೊಪ್ಪಳ, ಬಿಜಾಪುರ, ಬಾಗಲಕೋಟೆ, ಗುಲ್ಬರ್ಗ ಈ ಎಲ್ಲ ಜಿಲ್ಲೆಗಳಲ್ಲಿ ಸುಮಾರು ನನ್ನ ಬಗ್ಗೆ ಅತ್ಯಂತ ಒಂದು ನಂಬಿಕೆ ವಿಶ್ವಾಸದಲ್ಲಿ ನನ್ನನ್ನು ಬೆಂಬಲಿಸಿ ನನ್ನ ಜೊತೆಯಲ್ಲಿ ಹೆಜ್ಜೆ ಹಾಕಿರುವಂತ ಎಲ್ಲ ನನ್ನ ಕಲ್ಯಾಣ ರಾಜ್ಯ ಪ್ರಗತಿ ಪಕ್ಷದ ಕಾರ್ಯಕರ್ತರ ಒಂದು ಸಭೆಯನ್ನು ಕರೆದು ಅವರ ಅಭಿಪ್ರಾಯವನ್ನು ಕೂಡ ನಾನು ತಿಳ್ಕೊಂಡೆ. ನಾನು ಎಲ್ಲರೂ ಕೂಡ ಮುಕ್ತ ಕಂಠದಿಂದ ನಾನೇನು ತಗೊಳ್ಳುವಂತ ಒಂದು ನಿರ್ಧಾರಕ್ಕೆ ಬೆಂಬಲವಾಗಿ ಏನೇ ಇರಲಿ ಕೂಡ ನಿಮ್ಮ ಜೊತೆಯಲ್ಲಿ ನಾವೆಲ್ಲರೂ ಕೂಡ ನಿಮ್ಮ ಹೆಜ್ಜೆಯಲ್ಲಿ ಹೆಜ್ಜೆ ಹಾಕಿ ಭಾರತೀಯ ಜನತಾ ಪಕ್ಷಕ್ಕೆ ಮರಳೋದಕ್ಕೆ ಎಲ್ಲರೂ ಕೂಡ ಅದಕ್ಕೆ ಒಪ್ಪಿಗೆಯನ್ನು ಸೂಚಿಸಿದ್ದಾರೆ. ನಾಳೆ ಬೆಳಿಗ್ಗೆ ಪಕ್ಷದ ನಾಯಕರುಗಳು 10 ಗಂಟೆಗೆ ಕಚೇರಿಗೆ ಬರಲಿಕ್ಕೆ ಹೇಳಿರುವಂಥದ್ದು. ಸೊ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಮ್ಮ ರಾಜ್ಯಾಧ್ಯಕ್ಷರಾದ ಸನ್ಮಾನ್ಯ ವಿಜೇಂದ್ರ ಅವರು ಮತ್ತು ನಮ್ಮ ಪಕ್ಷದ ಉಸ್ತುವಾರಿಗಳು ರಾಧಾ ಮೋಹನ್ ದಾಸ್ ಅಗರ್ವಾಲ್ ಅವರು ಮತ್ತು ಸಹ ಪ್ರಭಾರಿಗಳಾಗಿರುವಂಥ ಕೊಂಬಿನೇಟಿ ಸುಧಾಕರ್ ಮತ್ತು ಎಲ್ಲ ನಾಯಕರುಗಳು ಮತ್ತು ದೆಹಲಿಯ ಎಲ್ಲ ಪ್ರಮುಖ ನಾಯಕರುಗಳ ಒಂದು ಆಹ್ವಾನದ ಮೇರೆಗೆ ನಾಳೆ ಬೆಳಿಗ್ಗೆ 10 ಗಂಟೆಗೆ ನಾನು ಭಾರತೀಯ ಜನತಾ ಪಕ್ಷದಲ್ಲಿ ಸೇರ್ಪಡೆ ಆಗ್ತಾ ಇದ್ದೀನಿ. ವಿಷಯ ಏನಂತಂದ್ರೆ ನನಗೆ ಬಾಹ್ಯ ಬೆಂಬಲವನ್ನು ಕೊಟ್ಟು ಪ್ರಚಾರ ಮಾಡಬೇಕನ್ನುವಂತ ಒಂದು ವಿಚಾರ ಇದೆ. ಆದರೆ ಎಲ್ಲ ನಾಯಕರುಗಳು ಮತ್ತು ಎಲ್ಲ ನಮ್ಮ ಕಾರ್ಯಕರ್ತರ ಒಂದು ಅಭಿಪ್ರಾಯ ಕೂಡ ಇಲ್ಲಿ ಲೋಕಸಭಾ ಚುನಾವಣೆ ಅನ್ನುವಂತ ಒಂದು ಪ್ರಶ್ನೆ ಇಲ್ಲಿ ಉದ್ಭವ ಆಗಲ್ಲ. ಯಾಕೆಂದ್ರೆ ಸ್ವತಃ ಭಾರತೀಯ ಜನತಾ ಪಕ್ಷ ಆ ಒಂದು ವಿಚಾರದಲ್ಲಿ ಬಂದಾಗ ಸೊ ರಕ್ತದ ಕಣಕಣದಲ್ಲಿ ಕೂಡ ಪಾರ್ಟಿ ಜೊತೆಗೆ ನಾನು ಮೊದಲೇ ತಮಗೆ ಹೇಳಿದೆ, ಭಾರತದ ಒಂದು ಸಮಗ್ರ ಒಂದು ಅಭಿವೃದ್ಧಿಯಾಗಿರ್ಬೋದು, ಇವತ್ತು ಇಡೀ ವಿಶ್ವದಲ್ಲೇ ಭಾರತವನ್ನು ವಿಶ್ವಗುರು ಅನ್ನುವಂಥ ಒಂದು ಖ್ಯಾತಿಗೆ ಕೊಂಡೊಯ್ಯುವ ನಮ್ಮ ಭಾರತ ಪ್ರಧಾನಮಂತ್ರಿಗಳಾದ ಸನ್ಮಾನ್ಯ ನರೇಂದ್ರ ಮೋದಿಜಿಯವರು ಮತ್ತು ಅಮಿತ್ ಶಾ ಅವರ ಪರಿಶ್ರಮದಿಂದ ಕಳೆದ 10 ವರ್ಷಗಳಲ್ಲಿ ಇಡೀ ವಿಶ್ವದಲ್ಲೇ ಇವತ್ತು ಭಾರತಕ್ಕೆ ಬಂದಿರುವಂಥ ಒಂದು ಒಳ್ಳೆಯ ಹೆಸರು, ಖ್ಯಾತಿ ಮತ್ತು ದೇಶದಲ್ಲಿ ಕಾಣ್ತಾ ಇರುವಂಥ ಒಂದು ಅಭಿವೃದ್ಧಿ ಮತ್ತು ದೇಶದಲ್ಲಿರುವಂಥ ಜನರು ಕೂಡ ಮೂರನೇ ಬಾರಿ ಸನ್ಮಾನ್ಯ ನರೇಂದ್ರ ಮೋದಿಜಿಯವರನ್ನು ಪ್ರಧಾನಮಂತ್ರಿಗಳಾಗಿ ಮಾಡಬೇಕು ಅನ್ನುವಂಥ ಒಂದು ವಿಚಾರ ನಾನು ಈಗಾಗಲೇ ಸುಮಾರು 3 ತಿಂಗಳಿಂದೇ ಮಾಧ್ಯಮದ ಸ್ನೇಹಿತರಿಗೆ ನಾನು ಹೇಳಿದ್ದೀನಿ. ನಾನು ಆ ವಿಚಾರದಲ್ಲಿ ನಾನು ಭಾರತೀಯ ಜನತಾ ಪಕ್ಷಕ್ಕೆ ನಾನು ಬೆಂಬಲವನ್ನು ಕೊಡ್ತೀನಿ ಅಂತೇಳಿ, ಆದರೆ ಪಕ್ಷದಲ್ಲೇ ಸೇರ್ಪಡೆ ಆಗೋದ್ರ ಮೂಲಕ ಒಬ್ಬ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತನಾಗಿ ಮತ್ತೆ ಪಕ್ಷಕ್ಕೆ ದುಡಿಯುವಂಥ ಒಂದು ವಿಚಾರದಲ್ಲಿ ಎಲ್ಲ ಹಿರಿಯರ ಅಭಿಪ್ರಾಯ ಅವರ ಒಂದು ಮನವಿಯನ್ನು ಪುರಸ್ಕಾರ ಮಾಡಿ ನಾನು ಪಕ್ಷಕ್ಕೆ ನಾಳೆ ಸೇರ್ಪಡೆ ಆಗ್ತಾ ಇದ್ದೇನೆ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ.